ಏನು ರಾಜಕೀಯ ಲಾಭಕ್ಕಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಜನರನ್ನ ಅಂದ್ರೆ ಜನರಿಗೆ ಒಂದು ರೀತಿಯಲ್ಲಿ ಗೊಂದಲವನ್ನ ಮೂಡಿಸಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಹೇಳಿಕೆಯನ್ನು ನೀಡಿರುವಂತದ್ದು ತಸ್ತಿಕ ದೇವಸ್ಥಾನ ಹಣ ಬಿಡುಗಡೆ ಮುಜರಾಯಿ ಇಲಾಖೆ ಸಚಿವರು ಸದ್ಯ ಮಾತನಾಡಿದ್ದಾರೆ ಕೊರೋನಾ ಕಾಲದಲ್ಲಿ ರಾಜಕೀಯ ಲಾಭಕ್ಕಾಗಿ ಜನರಲ್ಲಿ ಗೊಂದಲ ಮೂಡಿಸುವುದು ಜನರ ಮನಸ್ಸನ್ನು ಪರಿವರ್ತನೆ ಮಾಡಲು ಮುಂದಾಗಿದ್ದಾರೆ ಸಚಿವರು ತಸ್ತಿಕ ಎಂಬುದು ಪುರತತ್ವ ಕಾಲದಿಂದಲೂ ಈ ಕಾನೂನು ಇದೆ ತಸ್ತಿಕ ಯಾವುದೇ ದೇವಾಲಯದಿಂದ ಬಿಡುಗಡೆಯಾಗುವ ಹಣವಲ್ಲ ಇದು ಸರ್ಕಾರದಿಂದ ಬಿಡುಗಡೆಯಾಗುವ ಹಣ ಆದರೆ ಸತ್ಯವನ್ನ ಮರೆಮಾಚಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಮಸೀದಿ ಚರ್ಚ್ಗಳ ಅಭಿವೃದ್ಧಿಗೆ ಬಿಡುಗಡೆಯಾಗುವ ಹಣ ದೇವಸ್ಥಾನದ ಹಣ ಎಂಬುದು ಜನರಲ್ಲಿ ಗೊಂದಲ ಮೂಡಿಸಿ ರಾಜಕೀಯ ಬೇಳೆಯನ್ನ ಬೇಯಿಸ್ತಾ ಇದ್ದಾರೆ ಸರ್ಕಾರ ಕೂಡಲೇ ಇದರ ಬಗ್ಗೆ ಸ್ಪಷ್ಟನೆ ನೀಡಲಿ ಭಾವನಾತ್ಮಕವಾಗಿ ಜನರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಸುವುದು ಬೇಡ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಹರೀಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಬಹುಶಃ ತಮ್ಮ ಮುಖ ಉಳಿಸುವುದಕ್ಕೋಸ್ಕರ ಜನರ ಮನಸ್ಸನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡುವಂತ ವಿಚಾರ ಇವತ್ತು ರಾಜ್ಯ ಸರ್ಕಾರದಿಂದ ನಡೆಯತಾ ಇದೆ ಈ ತಸ್ತಿಕ ಅನ್ನುವಂತದ್ದು ಹಿಂದೆ ರಾಜಮಹಾರಾಜರುಗಳ ಕಾಲದಲ್ಲಿ ದೇವಸ್ಥಾನಗಳ ಆಡಳಿತಕ್ಕೋಸ್ಕರ ಕೊಡ್ತಾ ಇದ್ದಂತ ಹಣ ಮತ್ತು ಅವರಿಗೆ ಜಮೀನು ಕೊಟ್ಟು ಅದರ ಆಡಳಿತ ನಿರ್ವಹಣೆಗೋಸ್ಕರ ಕೊಡ್ತಾ ಇದ್ದಂತ ಒಂದು ಸವಲತ್ತು ಅದನ್ನು ಇನಾಮ್ ಆ 30,000 ಮಸೀದಿ 700 30,000 ದೇವಸ್ಥಾನಗಳು 700 ಮಸೀದಿ ಮತ್ತು 30 ಬಸದಿಗಳು ಇದಕ್ಕೆ 400 ರೂಪಾಯಿ ತಸ್ತಿಕ್ ಬರ್ತಾ ಇತ್ತು ಈಗ ಬಹುಶಃ ಅದು ಸುಮಾರು 38-40,000 ರೂಪಾಯಿವರೆಗೆ ಆಗಿದೆ ಈ ತಸ್ತಿಕ್ ಅನ್ನುವಂತಹ ದುಡ್ಡು ಇದು ಸರ್ಕಾರದಿಂದ ಬರುವಂತಹ ದುಡ್ಡು ಇದು ದೇವಾಲಯಗಳ ಮುಜರಾಯಿ ಇಲಾಖೆಯ ದುಡ್ಡಲ್ಲ ಈ ದೇವಸ್ಥಾನಗಳ ಹಣವನ್ನು ಯಾವುದೇ ರೀತಿಯಲ್ಲಿ ಕೂಡ ಇತರ ದೇವಾಲಯಗಳಿಗೆ ಪೂಜಾ ಮಂದಿರಗಳಿಗೆ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲ ಈ ಹಣ ಸಂಪೂರ್ಣ ದೇವಸ್ಥಾನಕ್ಕೆ ಸೇರುವಂತದ್ದು ಇವತ್ತು ದೇವಸ್ಥಾನಗಳ ಅಭಿವೃದ್ಧಿಗಳಿಗೆ ಮಸೀದಿಗಳ ಅಭಿವೃದ್ಧಿಗೆ ಚರ್ಚ್ ಅಭಿವೃದ್ಧಿಗಳಿಗೆ ಕೊಡುವಂತದ್ದು ದೇವಸ್ಥಾನದ ಹಣ ಅಲ್ಲ ಅದು ಸರ್ಕಾರದ ಹಣ ಇವತ್ತು ಅನಾವಶ್ಯಕವಾಗಿ ಜನರಲ್ಲಿ ಗೊಂದಲವನ್ನು ಮೂಡಿಸಿ ಜನರನ್ನ ತಪ್ಪು ಹಾದಿಗೆ ಎಳೆಯುವಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೆ ಸತ್ಯವನ್ನ ಮರೆಮಾಚ್ತಾ ಇದ್ದಾರೆ